ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಚಿ ವಿತ್ ರಶ್ಮಿರಾಮ್ ಚಾನಲ್ಗೆ ಸ್ವಾಗತ ಇದು ನನ್ನ ಹೊಸ ಕುಕ್ಕಿಂಗ್ ಚಾನಲ್ ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಇದು ಫಸ್ಟ್ ು ಏನೇ ಪ್ರಾರಂಭ ಮಾಡಬೇಕೆಂದ್ರೂ ಸಿಹಿಯಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಕಾಯಿ ಕರ್ಜಿಕಾಯಿ ಮಾಡೋದನ್ನು ಇದ್ದೀನಿ ತುಂಬ ಈಸಿ ಹಾಗೂ ಟೇಸ್ಟಿಯಾಗಿರುತ್ತೆ ಡೆಫ್ನೆಟಾಗಿ ಟ್ರೈ ಮಾಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಮೈದಾ ಅರ್ಧ ಕಪ್ ಸೂಜಿ ನಂತರ ಸಾಲ್ಟು ಸ್ವಲ್ಪ ಆಯಿಲು ನಂತರ ನೀರು ಇದು ಕಣ್ಕಕ್ಕೆ ಸ್ಟಫಿಂಗಿಗೆ ತ್ರೀ ಕಪ್ ಕೊಕೊನೆಟ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಕಸಕಸೆ ಏಲಕ್ಕಿ ಹಾಫ್ ಸ್ಪೂನು ಒಂದೂವರೆ ಕಪ್ಪು ಬೆಲ್ಲ ಪಾಕ ಮಾಡ್ಕೊಳಕ್ಕೆ ನೀರು ನಂತರ ಸ್ವಲ್ಪ ತಿಕ್ನೆಸ್ ಬರೋಕ್ಕೋಸ್ಕರ ಹುರ್ಗಡ್ಲೆ ಪೌಡರು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಬನ್ನಿ ಹಿಟ್ಟು ಕಲಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟಿಗೆ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಒಂದು ಸತ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಥರ ಕಲಿಸ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕೈಯಿಂದ ನಾದಿ ನಂತರ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಇಟ್ಬಿಡೋಣ ನಂತರ ಒಂದು ಬೌಲಲ್ಲಿ ಒಂದು ತಿನ್ನಾಗಿರೋ ಕಾಟನ್ ಬಟ್ಟೆನ ತಗೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಡಿಪ್ ಮಾಡಿ ಗಟ್ಟಿಯಾಗಿ ಹಿಂಡ್ಬಿಟ್ಟು ಆ ಹಿಟ್ಟ ಮೇಲೆ ಹಾಕಿ ಒನ್ ಅವರ್ ನೆನೆಯಕ್ಕೆ ಬಿಡೋಣ ಅಷ್ಟರಲ್ಲಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಸಕಸೇನಾ ನಂತರ ಬೆಲ್ಲ ಇದ್ದೀನಿ ಅದೇ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಕಸಕಸೇನ ಸ್ವಲ್ಪ ಪಾ ನೀರು ಇದ್ದೀನಿ ತುಂಬ ಜಾಸ್ತಿ ಹಾಕ್ಬೇಡಿ ಪಾಕ ನಿಧಾನವಾಗಿ ಬರುತ್ತೆ ಜಸ್ಟ್ ಅದು ಮುಳುಗೋ ಅಷ್ಟಾದರೆ ಸಾಕು ಇದೇ ರೀತಿ ಕೈಯಾಡ್ಸ್ತಾ ಇದ್ದೀವಿ ಒಂದು ಸಿಕ್ಸ್ ಮಿನಿಟ್ಸ್ ಆದಮೇಲೆ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಯಾವ ರೀತಿ ಪಾಕ ಬರಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ತಟ್ಟೆಯಲ್ಲಿ ಥರ ನೀರು ಹಾಕ್ಕೊಳ್ಳಿ ಅದರಲ್ಲಿ ಒಂದೆರಡು ಮೂರು ಡ್ರಾಪು ಇದು ಪಾಕ ಹಾಕ್ಕೊಳ್ಳಿ ಆ ಪಾಕ ನೀರಿನ ಜೊತೆಗೆ ಮಿಕ್ಸ್ ಆಗಬಾರ್ದು ಈ ರೀತಿ ಒಂದೇ ಹತ್ತಿರ ಕೂತ್ಕೊಂಡ್ರೆ ಪಾಕ ಬಂದಿದೆ ಅಂತ ಅರ್ಥ ನಂತರ ಇದಕ್ಕೆ ಕೊಬ್ಬರಿ ಕಸಕಸಿ ಏಲಕ್ಕಿ ಪೌಡರು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು ಇದು ಚೆನ್ನಾಗಿ ಹುರಿದ್ರೆ ಒಂದು ಟೆನ್ ಟು ಟ್ವೆಲ್ ಡೇಸ್ ಇರುತ್ತೆ ಬೇಗ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಹುರ್ಗಡ್ಲೆ ಪೌಡರ್ ಸೇರಿಸ್ಬಿಟ್ಟು ಇನ್ನೂ ಒಂದು ಮಿನಿಟ್ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಹುರಿದ್ರೆ ಸಾಕು ಇದನ್ನು ಇವಾಗ ಸ್ವಲ್ಪ ಆರೋದಕ್ಕೆ ಬಿಡೋಣ ಅಂದರೆ ರೂಮ್ ಟೆಂಪ್ರೇಚರಿಗೆ ಬರಲಿ ಇವಾಗ ಎರಡು ಆರಿದೆ ಬನ್ನಿ ಫ್ರೆಂಡ್ಸ್ ಕರ್ಜೆಕಾಯಿ ಮಾಡೋದನ್ನು ನೋಡೋಣ ಯಾವ ರೀತಿ ಅಂತ ಮತ್ತೆ ಒಂದು ಟೂ ಟು ತ್ರೀ ಮಿನಿಟ್ಸು ನಾತ್ಕೊಳ್ಳಿ ಈ ಥರ ಸಾಫ್ಟಾಗಿರಬೇಕು ತುಂಬ ನೀರಾಗಿರಬಾರ್ದು ಗಟ್ಟಿಯಾಗಬಾರ್ದು ಈ ಥರ ಇರಬೇಕು ಆಯಿಲ್ ಗ್ರೀಸ್ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಕೊಳ್ಳೋಣ ನಾನು ಈ ಖರ್ಜಿಕಾಯನ್ನ ಎರಡು ವಿಧಾನದಲ್ಲಿ ತೋರಿಸ್ತೀನಿ ಮಾಡೋದನ್ನು ಯಾರ ಮನೇಲಿ ಯಾವ ರೀತಿ ಅನುಕೂಲ ಇದೆ ಅದನ್ನು ತೊಗೊಂಡು ಮಾಡ್ಕೊಳ್ಬೋದು ಈ ಥರ ಮೌಲ್ಡ್ ಸಿಗುತ್ತೆ ನಿಮಗೆ ಇದರಲ್ಲಿ ಈ ಥರ ಪೂರಿಯನ್ನು ಮಾಡಿಬಿಟ್ಟು ಒಳಗಡೆ ಸ್ಟಫಿಂಗ್ನ ಇಡ್ಲಿ ಪ್ಲೀಸ್ ನಾನು ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ವೆರೈಟೀಸ್ ಮಾಡ್ತಾನೆ ಇರ್ತೀನಿ ನಿಮ್ಗೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಈ ರೀತಿ ಆಗುತ್ತೆ ಫ್ರೆಂಡ್ ಅದನ್ನು ಎತ್ಕೊ ಎತ್ತಿಟ್ಕೊಳ್ಳಿ ನಂತರ ಈ ಥರ ಒಂದು ಇದಕ್ಕೆ ಕೊರುಣಿಗೆ ಅಂತ ಹೇಳ್ತಾರೆ ಇದೆಲ್ಲ ಸ್ಟೀಲ್ಸ್ ಸಾಮಾನು ಮಾರ್ತಾರಲ್ವ ಆ ಶಾಪಲ್ಲಿ ಸಿಗುತ್ತೆ ನಿಮಗೆ ಈ ಥರ ಇಟ್ ಮಾಡಿಕೊಂಡು ಈ ಥರ ಎಡ್ಜಸ್ಸನ್ನು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಬಿಟ್ಕೊಳ್ಳಲ್ಲ ಈ ರೀತಿ ರೋಲ್ ಮಾಡಿ ಒಂದು ಕೊಡ್ ರೌಂಡ್ ಮಾಡಿದ್ರೆ ಶೇಪು ಬರುತ್ತೆ ಚೆನ್ನಾಗೂ ಕಾಣಿಸುತ್ತೆ ನಂತರ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಸಿ ಕಾಯೋ ಕಾಯಿಸಿದ್ದೀನಿ ಇದನ್ನು ನಿಧಾನವಾಗಿ ಒಂದೊಂದೇ ಹಾಕ್ತಾ ಫ್ರೈ ಮಾಡಬೇಕು ಒಟ್ಟಿಗೆ ಉಷ್ಟು ಸೇರಿಸ್ಬೇಡಿ ಈ ಥರ ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದ್ಬಿಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಸತ ಟ್ರೈ ಮಾಡಿ ತುಂಬ ಚೆನ್ನಾಗಿರೋ